ಒಂದು ಕಡೆ ಸಾದಿಕ್ ಪಾಳ್ಯ, ಇನ್ನೊಂದು ಕಡೆ ಪಾದರಾಯನಪುರ ಅಲೀಂ ನಗರ. ಇದೀಗ ಖುದ್ದು ಆಶಾ ಕಾರ್ಯಕರ್ತೆ ಆಗಿರುವ ಸುಮಯಾ ಫಿರ್ದೋಸ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುಮಯಾ ಫಿರ್ದೋಸ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಅಮ್ಮ ಎಷ್ಟೊತ್ತಿಗೆ ಹೋಗಿದ್ರಿ ನೀವು ಅಲ್ಲಿಗೆ? ಎಷ್ಟೊತ್ತಿಗೆ ಹೋಗಿದ್ರಿ? ಏನ್ ಹೇಳಿದ್ರಿ ನೀವು, ಅವ್ರ ಏನ್ ಹೇಳಿದ್ರು ನಿಮಗೆ ಅಂತ? ಏನಿಲ್ಲ ಸರ್, ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳಿದ. ಅದಕ್ಕೆ ಅಷ್ಟಕ್ಕೇನೆ ಅವರು ರ್ಯಾಶ್ ಆಗಿ ಅದೇ ಅದಕ್ಕೇನೆ ಒಂದ್ ತಪ್ಪು ತಿಳ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕಿ ಅಂತ ಹೇಳಿದಕ್ಕೆ ತಪ್ಪು ತಿಳ್ಕೊಂಡು ಅದಕ್ಕೇನೆ ಗಲಾಟೆ ಆಡ್ತಾ ಇರೋದು ಸರ್ ಅವರು. ಅದೇನಿಲ್ಲ, ರ್ಯಾಶ್ ಆಗಿ ಮಾತಾಡಿದಕ್ಕೆ ಬಂದ್ ಕೂತ್ಕೋತೀವಿ ಅಂತ ಕೂತ್ಕೊಳ್ಳಿ ಅಂದ್ರೆ ನಾವು. ಎಷ್ಟು ಜನ ಇದ್ರಲ್ಲಿ ಸರ್? ಫಸ್ಟ್ ಸ್ಟಾರ್ಟಿಂಗ್ ನಾನು ಹೋಗುವಾಗ 15 ಮೆಂಬರ್ಸ್ ಇದ್ದು ಬರುವಾಗ 5 ಮೆಂಬರ್ಸ್ ಇದ್ದಿದ್ದು ಸರ್. ಓಕೆ, ಏನ್ ಹೇಳಿದ್ರಿ ನೀವು? ಮಾಸ್ಕ್ ಹಾಕೊಳ್ಳಿ, ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಅಷ್ಟೇ ಹೇಳಿದ್ದು ನಾನು. ಅಷ್ಟೇ ಹೇಳಿದಕ್ಕೆ ನಾನು ಹೆಗೋ ಪತ್ರ ಮಾತಾಡಿದ್ದು, ಖಲೀಲ್ಗೆ ಅವಶ್ಯಕತೆ ಇರ್ಲಿಲ್ಲ, ಅವ್ರು ಖಲೀಲ್ ಅವರು ಮಾತಾಡಿದ್ದಾರೆ. ಆದ್ರೆ ನಾನು ಇದೇ ಏರಿಯಾದಲ್ಲೇ ಇರೋದು, ಅಲೀಂ ನಗರದಲ್ಲೇ ವಾಸಿ ನಾನು. ನಮ್ಮ ಮನೇನು ಇಲ್ಲೇ ಇರೋದು, ನಾನು ಈ ಕಾರ್ಯ ಕೆಲಸನೂ ಇಲ್ಲೇ ಮಾಡ್ತಾ ಇರೋದು. ಈ ವಿಡಿಯೋ ಬರ್ತಿದ್ಯಲ್ಲ ಸುಮಯ ಅವರೇ, ಒಂದ್ ವಿಡಿಯೋ ಬರ್ತಿದ್ಯಲ್ಲ, ನೀವು ಒಳಗಡೆ ಇದ್ರ ಅವಾಗ, ನೀವು ಈಚೆ ಇದ್ರ ಅಂತ ಎಲ್ಲಿದ್ರಿ ನೀವು? ಕಾಣಿಸ್ತಾ ಇಲ್ಲ ಸರಿ. ನಾನು ಇದಕ್ಕೆ ಸ್ಟೇಷನ್ ಗೆ ಹೋಗ್ತಾ ಇದ್ದಿದ್ದು ನಮ್ಮ ಮನೆಯವ್ರ ಜೊತೆ. ನನ್ ಮೆಹಬೂಬ್ ಗೆ ಇದು ಮೆಹಬೂಬ್ ಅವರು ರ್ಯಾಶ್ ಆಗಿ ಮಾತಾಡಿದ್ರಲ್ಲ ನನ್ನ ಜೊತೆಯಲ್ಲಿ, ಅದಕ್ಕೆ ನಾನು ಮೆಹಬೂಬ್ ಗೆ ನೀವು ಇಷ್ಟು ನಾನು ಇಷ್ಟು ದಿವಸ ನಾನು ಏರಿಯಾದ ಮಗಳು ತರ ಕೆಲಸ ಮಾಡಿದೀನಿ, ನೀವು ಇದು ಇಷ್ಟು ರ್ಯಾಶ್ ಆಗಿ ನೀವು ಮಾತಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ಕೆ ಅವನು ಏನೇನು ಬ್ಯಾಕ್ ವರ್ಡ್ಸ್ ಎಲ್ಲ ಸ್ಪೀಕ್ ಮಾಡಿದ್ದಾರೆ, ಅದನ್ನ ರಿಪೀಟ್ ಮಾಡಲ್ಲ ಏನಂತ. ಅದಕ್ಕೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ನನ್ನ ಮನೆಯವ್ರಿಗೆ ಬಂದು ಹೇಳಿದೆ. ನಾನು ಹೋಗಿ ಕೇಳ್ತೀನಿ ಅಂದ್ರು ನಮ್ಮ ಮನೆಯವರು, ನನ್ನ ಬೇಡ ಕೇಳಕ್ ಹೋಗ್ಬೇಡಿ, ಸ್ಟೇಷನ್ ನಾನು ಕಂಪ್ಲೇಂಟ್ ಮಾಡಿದೀನಿ ಅಂತ ನಾನು ಕಂಪ್ಲೇಂಟ್ ಮಾಡಿದೆ. ಎಲ್ಲ ಗೊತ್ತಿದ್ದವ್ರನ್ನ ಎಲ್ಲ ಗೊತ್ತಿದ್ದವ್ರನ್ನ ಇವರು? ಇಲ್ಲ ಸರ್, ಮಾಮೂಲಿ ನಾನು ಓಡಾಡ್ತೀನಿ ಎಲ್ಲ ಫೀಲ್ಡ್ ಅಲ್ಲಿ, ಆತರ ಏನು ಯಾರಿಂದನು ಏನು ದುಶ್ಮನ್ಯ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅವರಿಂದನು ನನ್ಗೆ. ಮೊನ್ನೆನೂ ಸಹ ಖಲೀಲ್ ಅವರು ಬಂದು ಯಾರೋ ಬ್ಯಾಂಗ್ಳೂರ್ ಅಂತ ಬಂದಿದಾರಲ್ಲ ಸ್ವಲ್ಪ ಬಂದ್ ನೋಡಿ ಅಂದ್ರು. ನಾನು ಹೋಗಿ ಮನೆ ಹತ್ರ ನೋಡಿ ಅವ್ರನ್ನು ಸ್ವಲ್ಪ ಹೇಳಿ ಬಂದೆ, ಇದು ನೀವು ಮನೆ ಹೊರಗಡೆ ಹೋಗ್ಬೇಡಪ್ಪ ಎಲ್ಲೂ, ಯಾವಾಗಿಂದ ಬಂದೆ ಬ್ಯಾಂಗ್ಳೂರಿಂದ ಅಂತ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಹೇಳಿದೀನಿ. ತುಂಬಾ ಒಳ್ಳೆದನ್ ಮಾತಾಡಿದಾರೆ ಅವರು, ಅವ್ರಿಗೆಲ್ಲ ಗೊತ್ತಿರೋರೇ. ನಿಮಗೆ ಮೆಹಬೂಬ್ ಯಾರು ಬೇರೆ ಕಡೆಯಿಂದ ಬಂದಿರೋದು ಅಲ್ಲಿ ಅವರೇನ? ಇಲ್ಲ ಸರ್, ಅಲ್ಲಿ ಅವರೇ ಮೆಹಬೂಬ್ ಅಲ್ಲಿ ಇರೋದು, ಖಲೀಲು ಅಲ್ಲಿ ಇರೋದು, ಇವರೆಲ್ಲ ಒಳ್ಳೆ ಅವರೇ. ಏನಕ್ಕೆ ಈ ತರ ಸುಮ್ ಸುಮ್ನೆ ಗಲಾಟೆ ಆಡಿದಾರು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಮೆಹಬೂಬ್ ಹತ್ರ ಮಾತಾಡಿದ್ದೇನೆ, ನನ್ನ ಖಲೀಲ್ದು ಫೇಸ್ ನೋಡಿಲ್ಲ ನಾನು. ಓಕೆ, ಖಲೀಲ್ ಜಗಳ ಆಡ್ತಾ ಇದ್ದಕ್ಕೆ ನನ್ ಮೇನ್ ರೋಡ್ ಅಲ್ಲಿ ಹೋಗ್ತಾ ಇದ್ದಲ್ಲ ಅಂದವೇ ನಾನು ಸ್ಟೇಷನ್ ಗೆ ನಮ್ಮ ಹಸ್ಬೆಂಡ್ ಜೊತೆ. ಈ ಜಲೀಲು ಜೀಸನ್ ಯಾರು? ಜಲೀಲು ಜೀಸನ್ ಯಾರು? ಅಣ್ಣ ತಮ್ಮಂದಿರು ಇವರು ಬೈದ್ರ ನಿಮ್ಗೆ? ಅವರೇ ಬೈದಿರೋದು ಸರ್, ಖಲೀಲ್ ದೀಶಾನೇ ಫುಲ್ಗಳ ಹಾಕಿ ಹೋಗಿ ಬಾರೆ ಅಂತ ಹೇಳಿ ಅವರು ಕತ್ತು ಹಾಕ್ತೀನಿ ಇದ್ ಮಾಡ್ತೀನಿ ಅಂತ. ಅಲ್ಲ ಸುಮಯ ಅವ್ರೆ, ಈ ಇಡೀ ಏರಿಯಾದಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಿರ್ತೀರಿ ನೀವು, ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರ್ತೀರಿ, ನೀವ್ ಏನಕ್ ಬಂದಿದ್ದೀರಿ ಅಂತ ತಿಳ್ಕೊಳ್ಳೋಷ್ಟು ಇವ್ರಿಗೆ ಬುದ್ಧಿ ಇಲ್ವಾ? ಅಷ್ಟು ಮೂರ್ಖ ಇವರು ಅಂತ ಅಲ್ಲಿಂದಾನೇ ಓಡಾಡ್ತಾನು. ಹಾಸ್ಪಿಟಲ್ ಗೆ ಹೋಗಿದ್ರು ಅದೇ ದಾರಿ, ನಾನು ಮನೆಗೆ ಬರೋದು ದಾರಿ ಮಧ್ಯೆ, ಹಾಸ್ಪಿಟಲ್ ಹೋಗ್ಬೇಕು ಅಂದ್ರು ಅಲ್ಲೇ ಹೋಗೋದು, ಸರ್ವೆಗ್ ಹೋಗ್ಬೇಕು ಅಂದ್ರು ಆ ಕಡೆಯಿಂದಾನೇ ನಾನು ಹೋಗೋದು. ಒಂದಿನಾನು ಏನು ಪ್ರಾಬ್ಲಮ್ ಆಗಿಲ್ಲ ಅವರಿಂದ ನನ್ಗೆ, ನನ್ನಿಂದ ಅವ್ರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ನೆನ್ನೆನ್ಸುನು ಸಹ ನಾನ್ ಬರೀ ಮೆಹಬೂಬ್ ಅವ್ರಿಗೆ ಹೇಳಿದ್ರು ಮಾತ್ರ, ಖಲೀಲ್ ಆ ಸ್ಪಾಟ್ ಅಲ್ಲೂ ಇರ್ಲಿಲ್ಲ. ನಾನ್ ಸ್ಟೇಷನ್ ಹೋಗ್ದಾಗ ನಾನ್ ನೋಡಿದ್ರೆ ಅವ್ರು ಹೋಗಿ ನಮ್ ಡ್ಯಾಡಿನ ಹತ್ರ ಹೇಳ್ಕೊಂಡು ನಿಂತಿದ್ರು, ಎಲ್ಲಾರು ಗಲಾಟಿ ಮಾಡ್ಕೊಂಡು ಗುಂಪು ಕಟ್ಕೊಂಡು ನಿಮ್ ಮಗಳು ಏನಕ್ಕೆ ಹೇಳೋದು, ಅವ್ರನ್ನ ಕತ್ತರಿಸ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ ರ್ಯಾಶ್ ಆಗಿ ಮಾತಾಡ್ತಾ ಇದ್ರು. ಆವಾಗ ನಾನು ಏನಕ್ಕೆ ಇವ್ರ ಜೊತೆ ಹೇಳ್ತಾ ಇದ್ದೀರಾ, ಅವ್ರ ಸೀನಿಯರ್ ಸಿಟಿಸನ್ ಬೇರೆ, ನನ್ನ ಹತ್ರ ಮಾತಾಡಿ ನಾನ್ ಏನ್ ಇಶ್ಯೂ ಇದೆ ಅಂತ, ಇವ್ರ ಇಲ್ಲಿ ಬಂದ್ ಗಲಾಟೆ ಆಡ್ತಾ ಇದ್ದೀರಲ್ಲ ಅಂತ ನಾನು ಹೇಳಿದ ತಕ್ಷಣ ಇವ್ರು ಒಡಿಯಕ್ಕೆ ಎಲ್ಲ ಬಂದ್ರಲ್ಲ ಖಲೀಲ್ ಅವರು, ಬರದಿಲ್ಲ ಸರ್ ಎಲ್ಲಾರು ಅಡ್ಡ ಬಂದ್ರಲ್ಲ, ಒಂದ್ ಏಟು ಬಿದ್ದಿಲ್ಲ ನನ್ಗೆ, ಏನು ಇದಿಲ್ಲ, ಬರೀ ಧಮಕಿ ಕೊಟ್ರಲ್ಲ ಕತ್ತರಿಸ್ತೀನಿ ಹೋಗೇ ಬಾರೆ ಅಂತ ಸ್ವಲ್ಪ ಮಾತಾಯ್ತು ಅಲ್ಲಿ ಜಾಸ್ತಿನೇ. ಈಗ ನಿಮಗ್ ಭಯ ಇದೆಯಾ ಅವ್ರ ಬಗ್ಗೆ, ನೆಕ್ಸ್ಟ್ ಓಡಾಡ್ಬೇಕಾದ್ರೆ ಇವ್ರು ಏನಾದ್ರು ಮಾಡ್ತಾರೆ? ನನ್ಗೆ ಯಾರ ಮೇಲೇನು ಏನು ಭಯ ಇಲ್ಲ ಸರ್, ನಾವು ಆಶಾ ಕಾರ್ಯಕರ್ತರು ಏನ್ ಗೊತ್ತಾ ಸರ್, ನಮ್ ಜೀವನಕ್ಕೆ ಅಪಾಯ ಇದೆ ಅಂತ ನಾವು ಹೆದರ್ಕೊಂಡು ನಾವು ಫೀಲ್ಗೆ ಹೋಗಲ್ಲ ಸರ್. ಓಕೆ, ಏನಿದ್ರು ನಾವು ನಮ್ ಇದಕ್ ಸಾರ್ವಜನಿಕರು ಸೇವೆ ಮಾಡೋದು ಅದಂತೂ ನಮ್ಗೆ ನಮ್ ಜೀವದ್ದು ನಮ್ಗೆ ಇದಿಲ್ಲ ಸರ್, ಭಯ ಇಲ್ಲ ಸರ್. ಓಕೆ, ಈ ಕಂಪ್ಲೇಂಟ್ ಎಲ್ಲ ಆಗಿದೆ ಅಲ್ವಾ, ಅರೆಸ್ಟ್ ಆಗಿದೆ ಅಲ್ವಾ? ಕಂಪ್ಲೇಂಟ್ ಎಲ್ಲ ಆಗಿದೆ, ಅರೆಸ್ಟ್ ಆಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು
ಡಿಎಚ್ಒ ಕಡೆಯಿಂದ ಮೈಸೂರು ಭಾಗದಿಂದ ಯಾರಾದ್ರೂ ಬಂದ್ರಾಮ ನಿಮ್ ನೋಡ್ಲಿಕ್ಕೆ ನಿಮ್ಗೊಂದು ಧೈರ್ಯ ಹೇಳಿಕೆ ಬಂದಿದ್ರು ಸರ್, ಇವಾಗ ಮಿನಿಸ್ಟರ್ ಬಂದಿದ್ರು, ಸೋಮಶೇಖರ್ ಸರ್ ಬಂದಿದ್ರು, ಪ್ರತಾಪ್ ಸಿಂಹ ಸರ್ ಬಂದಿದ್ರು, ನಮ್ ಡಿಸಿ ಅಭಿರಾಮ್ ಸರ್ ಅವ್ರು ಬಂದಿದ್ರು, ಎಲ್ಲ ಕಮಿಷನರ್ ಸರ್ ಎಲ್ಲ ಬಂದು ಈಗ ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ ಸರ್. ಧೈರ್ಯ ಗಿಡಬೇಡಿ ಸುಮಯಾ ಫಿರ್ದೋಸ್ ಅವರೇ, ಸುವರ್ಣ ನ್ಯೂಸ್ ನಿಮ್ ಜೊತೆಗಿರುತ್ತೆ. ಇಂಥ ಪುಂಡ್ರಿಗೆಲ್ಲ ಯಾವತ್ತು ಹೆದರಬೇಡಿ, ಹೆದರಿಸಿ ನಿಂತ್ಕೊಳ್ಳಿ ಇಂಥವ್ರನ್ನ, ನಾವಿರ್ತೀವಿ ನಿಮ್ ಜೊತೆಗೆ. ಒಳ್ಳೆ ಕೆಲಸ ಮಾಡೋರೆ ಹೆದರ್ಕೋ, ಈ ರೀತಿ ನಾವು ಹೆದರ್ಕೊಂಡು ಕೂತ್ರೆ ಹೇಗೆ ಗತಿ ನಮ್ದು? ಕೆಟ್ಟ ಕೆಲಸ ಮಾಡೋರೆಲ್ಲ ಈ ರೀತಿ ರಾಜರೋಷ ಓಡಾಡ್ತಾ ಇರಬೇಕಾದ್ರೆ, ಒಳ್ಳೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಇರಬೇಕಾದ್ರೆ ನಾವೇ ಹೆದರೋಣ ಹೇಳಿ, ಯಾವತ್ತು ಹೆದರ್ಬೇಡಿ ನೀವು. ಅದಕ್ಕೆ ನಾವು ಹೆದರ್ಕೊಳ್ಳಲ್ಲ, ನಾನು ಇವತ್ತೇ ನನ್ನ ಡ್ಯೂಟಿಗೆ ಹೋಗಿದ್ದೀನಿ. ನಿನ್ನೆ ಅಷ್ಟು ಇನ್ಸಿಡೆಂಟ್ ಆದ್ರೂ ಸಹ ನಾನು ಇವತ್ತು ಕೂತ್ಕೊಂಡಿಲ್ಲ. ಇವತ್ ಬೆಳಗ್ಗೆನೆ ನಮ್ಮ ಶಿಸ್ತು ನಮ್ಮ ಫೀಲ್ಡ್ಗೆ ಬಂದ ತಕ್ಷಣನೇ ನಾನು ಹೋಗಿ ಫೀವರ್ ಸರ್ವ್ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ. ನಾನು ಎರಗ್ ಮನೆ ಮಾಡಿದೆ ಅಷ್ಟರಲ್ಲಿ ಪ್ರತಿ ಒಬ್ರು ಫೋನ್ ಬರ್ತಾ ಇತ್ತಲ್ಲ ಸ್ಟೇಷನ್ ಇಂದ ಎಲ್ಲ, ಪುನಃ ನಾನು ರಿಟರ್ನ್ ಬಂದೆ. ನಿಮಗೆ ಅವ್ರು ಬಂದಿದ್ರು ಅಂತ ನಾನು ಬಂದೆ ಸರ್. ಒಳ್ಳೇದಾಗ್ಲಿ ಸಮಯ ಫಿರ್ದೋಸ್ ಅವರೇ, ನೀವು ನಿಮ್ಮಂತ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮನಗಳು. ನಿಮ್ ಕೆಲಸ ಮುಂದುವರಿಸಿ, ನಿಮ್ಮ ಬೆನ್ನಿಗೆ ನಾವಿರ್ತೀವಮ್ಮ. ಥ್ಯಾಂಕ್ ಯು.